ನಮಸ್ಕಾರ ವೀಕ್ಷಕರೇ, ನಮ್ಮ ವಾಹಿನಿಯ ಈ ಪುಸ್ತಕ ಓದಿ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನೋಡಿ, ಈ ಸರಣಿಯ ಮೊದಲನೇ ಸಂಚಿಕೆಯಲ್ಲಿ ಕೃಷ್ಣ ಆಲ್ನಹಳ್ಳಿಯವರ 100 ಪುಟಗಳ ಒಂದು ಅದ್ಭುತವಾದ ಕಾದಂಬರಿ ಕಾಡು ಬಗ್ಗೆ ನಿಮಗೆ ಪರಿಚಯವನ್ನು ನೀಡಿದ್ದೆ. ಈಗ ಅಂಥದ್ದೇ ಮತ್ತೊಂದು ಮಹತ್ ಕೃತಿಯ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಕೃತಿಯ ಹೆಸರು ಚೋಮನ ದುಡಿ. ಇದನ್ನು ಬರೆದವರು ಕಡಲ ತೀರದ ಭಾರ್ಗವ ಎಂದೇ ಹೆಸರಾಗಿದ್ದಂಥ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕೋಟ ಶಿವರಾಮ ಕಾರಂತರು. ಈ ಚೋಮನ ದುಡಿ ಕೂಡ ಕೇವಲ 104 ಪುಟಗಳಲ್ಲಿ ಒಂದು ಅದ್ಭುತವಾದ ಕಥೆಯನ್ನು ಹೇಳುವಂಥ ಮಹಾನ್ ಕೃತಿ. ಇದರ ಮೊದಲ ಆವೃತ್ತಿ ಪ್ರಕಟವಾಗಿದ್ದು 1933 ಅಂದರೆ ಸ್ವಾತಂತ್ರ್ಯಕ್ಕೂ ಮೊದಲು. ನೋಡಿ, ಆ ಕಾಲಕ್ಕೆ ಜಾತಿ ವ್ಯವಸ್ಥೆ ಎಷ್ಟು ಕ್ರೂರವಾಗಿತ್ತು ಅನ್ನೋದನ್ನು ಶಿವರಾಮ ಕಾರಂತರು ಬಹಳ ಸಹಜವಾಗಿ ಅಲ್ಲಿ ಕಟ್ಟಿಕೊಟ್ಟಿದ್ದಾರೆ. ನನ್ನ ಬಳಿ ಈಗ ಇರೋದು 2009 ಸ್ವಪ್ನ ಬುಕ್ ಹೌಸ್ನವರು ತಂದಿರುವಂಥ ಒಂದು ಆವೃತ್ತಿ. ಅದಾದ ಮೇಲೆ ಬೇರೆ ಆವೃತ್ತಿಗಳು ಬಂದಿರಬಹುದು. ಅದರ ಬೆಲೆ ₹45. ಮೊದಲಿಗೆ ನನ್ನಲ್ಲಿ ಇನ್ನೊಂದು ವಿಶಿಷ್ಟವಾದ ಪ್ರತಿ ಇತ್ತು. ಅದು 1975 ಚೋಮನ ದುಡಿ ಚಲನಚಿತ್ರ ರೂಪದಲ್ಲಿ ತೆರೆಗೆ ಬಂದಾಗ ಸಾಗರ್ ಚಿತ್ರಮಂದಿರದಲ್ಲಿ ಪುಸ್ತಕಗಳನ್ನು ಮಾರಾಟ ಮಾಡಿದ್ರು. ಅದೊಂದು ವಿಶಿಷ್ಟವಾದ ಪುಸ್ತಕ, ಯಾಕೆಂದರೆ ಚೋಮನ ದುಡಿ ಕಾದಂಬರಿಯ ಜೊತೆಯಲ್ಲಿ ಆ ಚಿತ್ರದ ಸ್ಟಿಲ್ಗಳನ್ನು ಸೇರಿಸಿ ಥಿಯೇಟರ್ನಲ್ಲಿಯೇ ಚಿತ್ರ ಪ್ರದರ್ಶನದ ಜೊತೆಯಲ್ಲಿ ಅದನ್ನು ಮಾರಾಟ ಮಾಡಿದರು. ಆದರೆ ಆ ಪ್ರತಿ ಈಗ ನನ್ನ ಬಳಿ ಇಲ್ಲ. ಪುಸ್ತಕಂ ವನಿತಾ ವಿತ್ತಂ ಪರಹಸ್ತೆ ಗತೋಗತ ಅಂತ ಒಂದು ಮಾತಿದೆಯಲ್ಲ, ಹಾಗೆ ಯಾರೋ ಓದೋದಕ್ಕೆ ತಗೊಂಡು ಹೋದರು. ಅದಾಮೇಲೆ ನನ್ನ ಕೈಗೆ ವಾಪಸ್ ಬರಲಿಲ್ಲ. ನೋಡಿ, ನಾನು ಆಗಲೇ ಹೇಳಿದ ಹಾಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಸ್ಪೃಶ್ಯತೆ ಬಹಳ ಕ್ರೂರವಾದ ರೀತಿಯಲ್ಲಿ ಆಚರಣೆಯಲ್ಲಿತ್ತು. ಅಸ್ಪೃಶ್ಯರಲ್ಲಿ ಕೂಡ 4 ವಿಭಾಗಗಳಿದ್ವು: ಮೇರ, ಬೈರ, ಅಜಿಲ ಹಾಗೂ ಮಾರಿ. ಈ 4 ವಿಭಾಗಗಳಿದ್ವು. ಇವರಲ್ಲಿ ಮೇರರಿದ್ದಾರಲ್ಲ, ಅವರು ಒಂದು ರೀತಿ ಈ ವಿಭಾಗದಲ್ಲಿ ಅವರು ಮೇಲೆ ಇದ್ದು ಇರುವಂಥವರು, ಅಂದರೆ ಅವರಿಗೆ ವ್ಯವಸಾಯಕ್ಕೆ ಅವಕಾಶ ಇತ್ತು. ಆದರೆ ಈ ಮಾರಿ ಜನಾಂಗದವರು ಇದ್ದಾರಲ್ಲ, ಅವರ ನೆರಳು ಕೂಡ ಮೇಲ್ಜಾತಿಯವರ ಮೇಲೆ ಬೀಳಬಾರದು ಅನ್ನುವಂಥದ್ದೊಂದು ಆಚರಣೆ ಆಗ ಜಾರಿಯಲ್ಲಿತ್ತು. ಜೊತೆಗೆ ಅವರನ್ನು ಯಾರೂ ಕೂಲಿ ಕೆಲಸಕ್ಕೆ ಸಹ ಕರೀತಾ ಇರಲಿಲ್ಲ. ಅಂಥ ಒಂದು ಮಾರಿ ಪಂಥದಲ್ಲಿ ಹುಟ್ಟಿದವನು ಚೋಮ. ಚೋಮ ಹೆಂಡತಿಯನ್ನು ಕಳ್ಕೊಂಡಿದ್ದಾನೆ. 5 ಮಕ್ಕಳು, 2 ಚಿಕ್ಕ ಮಕ್ಕಳು, 3 ದೊಡ್ಡವರು, 4 ಗಂಡು ಮಕ್ಕಳಾದರೆ ಒಬ್ಬಳೇ ಹೆಣ್ಣು ಮಗಳು ಬೆಳ್ಳಿ. ನೋಡಿ, ಬೆಳೆದ 2 ಮಕ್ಕಳು ಗುರುವ ಹಾಗೂ ಚೆನಿಯ. ಅವರಿಬ್ಬರು ತಂದೆಗೆ ಹೆಗಲಾಗಿ ದುಡಿತಾ ಇರ್ತಾರೆ, ಆದರೆ ಏನು ಮಾಡಿದ್ರೂ ಸಂಸಾರ ನಿರ್ವಹಣೆ ಸಾಧ್ಯವಾಗೋದಿಲ್ಲ. ಜೊತೆಗೆ ಚೋಮನಿಗೆ ಏನಾದರೂ ಮಾಡಿ ಒಂದು ತುಂಡು ಭೂಮಿಯನ್ನು ತಾನು ಹೊಂದಬೇಕು ಅನ್ನುವಂಥ ಒಂದು ಆಸೆ ಮನಸ್ಸಿನಲ್ಲಿರುತ್ತೆ. ಅದಕ್ಕಾಗಿ ಆತ ಹಂಬಲಿಸ್ತಾ ಇರ್ತಾನೆ. ತಂದೆಗೆ ಆಸರೆಯಾಗಿ ನಿಲ್ಲುವ ಒಂದು ಕಾರಣಕ್ಕಾಗಿ ಗುರುವ ಹಾಗೂ ಚೆನಿಯ ಬೆಳೆದ 2 ಮಕ್ಕಳು ಘಟ್ಟದ ಮೇಲಕ್ಕೆ ಹೋಗ್ತಾರೆ. ನೋಡಿ, ಇಲ್ಲಿ ಕರಾವಳಿ ಪ್ರದೇಶವನ್ನು ಘಟ್ಟದ ಕೆಳಗಿನ ಪ್ರದೇಶ ಅಂತ ಕರೀತಾರೆ. ಆಗುಂಬೆಯಿಂದ ಕೆಳಗೆ ಇಳಿದರೆ ಘಟ್ಟದ ಕೆಳಗೆ ಇಳಿದ ಹಾಗೆ, ಆಗುಂಬೆಯಿಂದ ಮೇಲೆ ಮಲೆನಾಡಿದೆಯಲ್ಲ ಅದನ್ನು ಘಟ್ಟದ ಮೇಲೆ ಅಂತಾರೆ. ಕೂಲಿಗಾಗಿ ಎಷ್ಟೋ ಜನ ಕರಾವಳಿಯಿಂದ ಘಟ್ಟದ ಮೇಲೆ ಬರ್ತಾಯಿದ್ರು. ಹಾಗೆ ಇವರು ಬರ್ತಾರೆ, ಕಾಫಿ ತೋಟಗಳಲ್ಲಿ ದುಡಿಯೋದಕ್ಕೆ ಹೋಗ್ತಾರೆ. ಅಲ್ಲಿ ಬೇರೆ ಜಾತಿಯ ಹೆಣ್ಣುಗಳೊಂದಿಗೆ ಅವರಿಗೆ ಪ್ರೇಮಾಂಕುರವಾಗುತ್ತೆ. ಹಾಗಾಗಿ ಅನ್ಯ ಜಾತಿಗೆ ಮತಾಂತರಗೊಂಡು ಮದುವೆಯಾಗುವಂಥ ಒಂದು ಸಂದರ್ಭ ಕೂಡ ಬರುತ್ತೆ. ಇದೆಲ್ಲ ಆದಮೇಲೆ ತಂದೆಯೊಂದಿಗಿನ ಸಂಪರ್ಕವನ್ನೇ ಅವರು ಕಳ್ಕೊಂಬಿಡ್ತಾರೆ. ಇಲ್ಲಿ ಚೋಮ ತನ್ನ ಮಗಳು ಬೆಳ್ಳಿ ಹಾಗೂ 2 ಚಿಕ್ಕ ಮಕ್ಕಳೊಂದಿಗೆ ಎಂದಿನಂತೆ ತನ್ನ ಕನಸನ್ನು ಕಾಣ್ತಾ ತನ್ನ ಒಡೆಯನಿಗಾಗಿ ದುಡಿತಾ ಇರ್ತಾನೆ. ಆದರೆ ಒಂದು ಸಂದರ್ಭದಲ್ಲಿ ಆ ಪುಟ್ಟ 2 ಮಕ್ಕಳಲ್ಲಿ ಕಾಳ, ನೀಲ ಅವರಲ್ಲಿ ಒಬ್ಬ, ಅಂದರೆ ನೀಲ, ನೀರಿನಲ್ಲಿ ಆಟವಾಡುವಾಗ ಸಾವಿಗೀಡಾಗ್ತಾನೆ. ಮುಂದೆ ಒಂದು ಸಂದರ್ಭದಲ್ಲಿ ಚೋಮನಿಗೆ ಬೇರೆ ಏನೂ ದಾರಿ ಇಲ್ಲ ಅಂದಾಗ ತಾನೂ ತನ್ನ ಮಗನ ಜೊತೆಯಲ್ಲಿ ಮತಾಂತರಗೊಂಡು ಅಲ್ಲಿಗೆ ಹೋಗಿ ನೆಲೆಸೋದು ಅಂತ ತೀರ್ಮಾನ ಮಾಡ್ತಾನೆ. ಬೆಳ್ಳಿ ಕೂಡ ಅದಕ್ಕೆ ಒತ್ತಾಸೆಯನ್ನು ಕೊಡ್ತಾಳೆ. ನೋಡಿ, ಹುಟ್ಟಿನಿಂದ ಶಿವರಾಮ ಕಾರಂತರು ಬ್ರಾಹ್ಮಣ ಸಮುದಾಯದವರು, ಆದರೆ 1933 ಅವರು ಆ ಜಾತಿ ಪದ್ಧತಿಯ ವಿರುದ್ಧ ಈ ಕಾದಂಬರಿಯನ್ನು ಬರೆದಿದ್ದಾರೆ. ಅವರೊಬ್ಬ ವಿಚಾರವಾದಿಯಾಗಿದ್ದರು, ಜಾತಿಯನ್ನು ನಂಬುವಂಥವರಾಗಿರಲಿಲ್ಲ. ಒಬ್ಬ ವಿಪ್ರರಾಗಿದ್ದೂ ಸಹ ಅಸ್ಪೃಶ್ಯ ಜನಾಂಗದ
ತಲ್ಲಣಗಳನ್ನು, ಅವರ ಜನಜೀವನವನ್ನು ಅವರು ಈ ಕಾದಂಬರಿಯಲ್ಲಿ ತುಂಬ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಇದೇ ಕಾದಂಬರಿಯ ರೀತಿಯ ಒಂದು ಕಥೆಯನ್ನು ಜಿ ವಿ ಅಯ್ಯರ್ ಅವರು ಭೂದಾನ ಎನ್ನುವ ಹೆಸರಿನಲ್ಲಿ ಕನ್ನಡ ಬೆಳ್ಳಿ ತೆರೆಗೆ ತಂದಿದ್ದರು. ಅದರಲ್ಲಿ ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಮೂರೂ ಜನ ಪಾತ್ರ ನಿರ್ವಹಿಸಿದ್ದನ್ನು ನಾವು ಹಿಂದೆ ನಮ್ಮ ಬೇರೆ ಸರಣಿಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಮುಂದೆ ಈ ಚೋಮನ ದುಡಿ ಕೂಡ ಚಲನಚಿತ್ರವಾಗಿ ಯಶಸ್ಸನ್ನು ಗಳಿಸ್ತು. ನಿಮ್ಮಲ್ಲಿ ಅನೇಕರು ಈ ಕಾದಂಬರಿಯನ್ನು ಓದಿರಬಹುದು, ಆದರೆ ಓದದೇ ಇರುವವರಿಗಾಗಿ ಹಾಗೂ ಮತ್ತೊಮ್ಮೆ ಓದುವ ಸಲುವಾಗಿ ಈ ಕಾದಂಬರಿ ಒಳಗೊಂಡಿರುವಂಥ ಅದ್ಭುತವಾದ ಅಂಶಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತೆ ಇಂಥದ್ದೇ ಮಹತ್ವದ ಕೃತಿಯ ಪರಿಚಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.